ಕ್ಯಾಬಿನೆಟ್ ಸಭೆ ಏನ್ ನಿರ್ಧಾರಕ್ಕೆ ಬರುತ್ತೆ, ಪ್ರತ್ಯೇಕ ಲಿಂಗಾಯತ ಧರ್ಮದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಕುತೂಹಲ ಇತ್ತು. ಇದೀಗ ಲಿಂಗಾಯತ ಮತ್ತು ಬೇರೆ ಶೈವ ಲಿಂಗಾಯತ ಪ್ರತ್ಯೇಕ ಧರ್ಮಕ್ಕೆ ಕ್ಯಾಬಿನೆಟ್ ಸಭೆಯಲ್ಲಿ ಸಮ್ಮತಿ ಸಿಕ್ಕಿದೆ. ನ್ಯಾಯಮೂರ್ತಿ ಎಚ್ ಎನ್ ನಾಗಮೋಹನ ದಾಸ್ ಸಮಿತಿ ನೀಡಿದಂತಹ ವರದಿಗೆ ಸಂಪುಟ ಅಸ್ತು ಅಂತ ಹೇಳಿದೆ. ಕಾನೂನು ಮತ್ತು ಸಂಸದೀಯ ವ್ಯವಹಾರ ಸಚಿವ ಟಿ ವಿ ಜಯಚಂದ್ರ ಈ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಬಸವತತ್ವ ನಂಬುವ ಲಿಂಗಾಯತ ಹಾಗೂ ವೀರಶೈವರಿಗೆ ಪ್ರತ್ಯೇಕ ಧರ್ಮದ ಸ್ಥಾನಮಾನ ಸಿಗಬೇಕು ಅಂತ ನಮ್ಮ ಸಂಪುಟ ಶಿಫಾರಸನ್ನು ಮಾಡ್ತಾ ಇದೆ ಅಂತ ಅವರು ಹೇಳಿದ್ದಾರೆ. ಕರ್ನಾಟಕ ಅಲ್ಪಸಂಖ್ಯಾತ ಆಯೋಗ ಕಾಯ್ದೆ ಸೆಕ್ಷನ್ 2D ಅಡಿಯಲ್ಲಿ ಈ ಸಮಿತಿಗೆ ನಾವು ಕೊಟ್ಟಿದ್ದೀವಿ ಅಂತ ಕೂಡ ಹೇಳ್ತಾ ಇದ್ರು. ಇನ್ನು ಕೇಂದ್ರ ಸರ್ಕಾರಕ್ಕೆ ಈ ಕುರಿತಾಗಿ ಶಿಫಾರಸು ಮಾಡುವುದಾಗಿ ರಾಜ್ಯ ಸರ್ಕಾರ ತೀರ್ಮಾನಕ್ಕೆ ಬಂದಿದೆ ಅನ್ನೋ ಒಂದು ವಿಷಯವನ್ನು ಕೂಡ ಸ್ಪಷ್ಟಪಡಿಸಿದ್ರು. ಶಿಫಾರಸಿನ ಬಗ್ಗೆ ಟಿ ವಿ ಜಯಚಂದ್ರ ಅವರು ಹೇಳಿದಿಷ್ಟೇ, ಲಿಂಗಾಯತರನ್ನ ಧಾರ್ಮಿಕ ಅಲ್ಪಸಂಖ್ಯಾತರು ಅಂತ ಪರಿಗಣಿಸಲಿಕ್ಕೆ ಸಭೆ ನಿರ್ಧರಿಸಿದೆ. ನ್ಯಾಯಮೂರ್ತಿ ಎಚ್ ಎನ್ ನಾಗಮೋಹನ ದಾಸ್ ನೇತೃತ್ವದ ಏನು ಒಂದು ಸಮಿತಿ ಶಿಫಾರಸನ್ನು ಮಾಡಿತ್ತು, ಆ ಶಿಫಾರಸು ಆ ವರದಿಯನ್ನು ಸರ್ಕಾರ ಒಪ್ಪಿಕೊಂಡಿದೆ, ಸರ್ಕಾರ ಕನ್ಸಿಡರ್ ಮಾಡಿದೆ ಅನ್ನೋ ವಿಷಯವನ್ನು ಹೇಳಿದರು. ಕಾನೂನು ಮತ್ತು ಸಂಸದೀಯ ಸಚಿವ ಟಿ ವಿ ಜಯಚಂದ್ರ ಈ ಹೇಳಿಕೆಯನ್ನು ಕೊಟ್ಟರು. ಬಸವಣ್ಣ ಧರ್ಮಗುರುಗಳು ವಚನಗಳು ಗ್ರಂಥವೆಂದು ಒಪ್ಪುವವರಿಗೆ ಈ ಧರ್ಮ ತುಂಬ ಸ್ಪೆಸಿಫಿಕ್ ಆಗಿರತಕ್ಕಂಥ ಪಾಯಿಂಟ್ ಇದು. ಯಾರು ಬಸವಣ್ಣನವರನ್ನು ತಮ್ಮ ಧರ್ಮಗುರು ಅಂತ ಕನ್ಸಿಡರ್ ಮಾಡ್ತಾರೋ, ವಚನಗಳನ್ನು ತಮ್ಮ ಧರ್ಮ ಗ್ರಂಥ ಅಂತ ಕನ್ಸಿಡರ್ ಮಾಡ್ತಾರೋ ಅವರಿಗೆ ಈ ಧರ್ಮ ಅನ್ವಯಿಸುತ್ತೆ ಅನ್ನೋ ಮಾತನ್ನು ಹೇಳಿದರು. ಬಸವಣ್ಣ ಅವರ ತತ್ವ ಪಾಲಿಸತಕ್ಕಂಥ ಲಿಂಗಾಯತರು ಮತ್ತು ವೀರಶೈವರಿಗೆ ಪ್ರತ್ಯೇಕವಾಗಿ ಈ ಧರ್ಮ ಇರುತ್ತೆ ಅನ್ನೋದನ್ನು ಕೂಡ ಅವ್ರು ಹೇಳ್ತಾ ಇದ್ರು. ಇನ್ನು ವೀರಶೈವರನ್ನ ಲಿಂಗಾಯತರ ಒಂದು ಭಾಗ ಅಂತಲೇ ಪರಿಗಣಿಸಬೇಕು ಅಂತ ಹೇಳಿ ಅದಕ್ಕೆ ಸಂಪುಟ ಸಮ್ಮತಿಸಿದೆ ಅನ್ನೋ ವಿಷಯವನ್ನು ಹೇಳಿದರು. ಕಾನೂನು ಮತ್ತು ಸಂಸದೀಯ ವ್ಯವಹಾರ ಸಚಿವ ಟಿ ವಿ ಜಯಚಂದ್ರ ಈ ಹೇಳಿಕೆಯನ್ನು ಕೊಟ್ಟರು. ಇನ್ನು ಈ ಸಭೆಯಲ್ಲಿ ಏನ್ ನಡೆದಿದೆ ನೋಡೋಣ. ಪಕ್ಕದಲ್ಲಿರುವ ಲಿಂಗಾಯತರನ್ನು ಧಾರ್ಮಿಕ ಅಲ್ಪಸಂಖ್ಯಾತರೆಂದು ಪರಿಗಣಿಸಬಹುದು, ಅದು ಶಿಫಾರಸು. ಬಸವಣ್ಣನವರು ಧರ್ಮಗುರುಗಳೆಂದು, ವಚನಗಳು ಪವಿತ್ರ ಗ್ರಂಥಗಳೆಂದು, ಇಷ್ಟಲಿಂಗವನ್ನು ಧರಿಸಿ ವಚನ ತತ್ವವನ್ನು ನಂಬಿ ಆಚರಿಸಿ ಪ್ರಚುರಪಡಿಸುತ್ತಿರುವ ವೀರಶೈವರು ಲಿಂಗಾಯತರ ಒಂದು ಭಾಗ ಅಂತಲೂ ಪರಿಗಣಿಸಬಹುದು, ಅದು ಶಿಫಾರಸು. ಕರ್ನಾಟಕದ ಅಲ್ಪಸಂಖ್ಯಾತರ ಆಯೋಗ ಲಿಂಗಾಯತರನ್ನು ಅದ್ಬಿಡಿಯ ಶಿಫಾರಸಿಂದ ಅದ ರೆಕಮೆಂಡೇಶನ್ ಅನ್ನು ಓದಿದ್ದೀಗ. ಕರ್ನಾಟಕದ ಅಲ್ಪಸಂಖ್ಯಾತರ ಆಯೋಗ ಲಿಂಗಾಯತರ ಧಾರ್ಮಿಕ ಅಲ್ಪಸಂಖ್ಯಾತರ ಪರಿಗಣಿಸಲು ಸರ್ಕಾರಕ್ಕೆ ಶಿಫಾರಸು ಮಾಡಬಹುದು. ಹೌದು, ಬಸವ ತತ್ವದಲ್ಲಿ ನಂಬಿಕೆಯನ್ನ ಇಟ್ಟಂತವರು ಅವರು ಕೂಡ ಅದು ಒಂದು ಭಾಗ ಅಂತೇಳಿ ಪರಿಗಣಿಸಬಹುದು ಅಂತ ಅದು ಶಿಫಾರಸು. ಕರ್ನಾಟಕ ಸರ್ಕಾರಕ್ಕೆ ಅಲ್ಪಸಂಖ್ಯಾತರ ಆಯೋಗದ ಶಿಫಾರಸನ್ನು ಕೇಂದ್ರ ಸರ್ಕಾರಕ್ಕೆ ಕಳುಹಿಸಿ ಲಿಂಗಾಯತರನ್ನು ಧಾರ್ಮಿಕ ಅಲ್ಪಸಂಖ್ಯಾತರೆಂದು ಪರಿಗಣಿಸಲು ವಿನಂತಿಸಬಹುದು. ಸಚ್ಚಿದಾನಂದ ಮೂರ್ತಿ ಅವರೇ, ಇಲ್ಲಿ ಬಸವಣ್ಣ ಧರ್ಮಗುರು ವಚನಗಳು ಧರ್ಮಗ್ರಂಥ ಅಂತ ಕನ್ಸಿಡರ್ ಮಾಡಿ ಬಸವ ತತ್ವವನ್ನು ಒಪ್ಪಿಕೊಂಡು ಬರತಕ್ಕಂಥವರಿಗೆ ಈ ಪ್ರತ್ಯೇಕ ಲಿಂಗಾಯತ ಧರ್ಮ. ರೆಡಿ ಇದ್ದೀರಾ ಬಸವಣ್ಣ ನಿಮ್ಮ ಧರ್ಮಗುರು ಅಂತ ಒಪ್ಕೊಳ್ತೀರಾ ನೀವು? ನಾವು ವಿಶ್ವಮಾನವ, ನಾವು ಯಾವತ್ತೂ ಬಸವಣ್ಣನ ಒಪ್ಪಿದ್ದೀವಿ, ಇವತ್ತಲ್ಲ. ವಚನ ನಿಮ್ಮ ಧರ್ಮಗುರು ಕೂಡ ನಾವು ಒಪ್ಪಿದ್ದೀವಿ. ಇವತ್ತು ಬಸವಣ್ಣ ವಿಶ್ವಗುರು ವಿಶ್ವಮಾನವ ಅಂತ ಹೇಳಿ ನಾವು ಯಾವತ್ತೂ ನಿರ್ಧಾರ ಮಾಡಿದ್ವಿ. ಆದ್ರೆ ಧರ್ಮನ ನೀವು ಯಾವ ತರ ಕನ್ಸಿಡರ್ ಮಾಡ್ತೀರಿ? ಒಪ್ಕೊಳ್ತಾರೋ ನಾವು ಯಾವತ್ತೂ ಒಪ್ಪಿದ್ವಿ. ಮಹಾಸಭೆ ಅಖಿಲ ಭಾರತ ವೀರಶೈವ ಮಹಾಸಭೆಗೆ ಬಸವಣ್ಣನು ಮುಖ್ಯ, ಇತ್ತ ವೀರಶೈವರು ಇಲ್ಲಿವರೆಗೆ ಇದ್ದಿದ್ದು ಏನು ಬೈಫರ್ಕೇಶನ್ ಅಂತ ಹೇಳಿದ್ರೆ ವೀರಶೈವರು ಲಿಂಗಾಯತರು. ಈಗ ನೀವೆಲ್ಲರೂ ಬಸವಣ್ಣನ ಒಪ್ಕೊಳ್ಳೋದೇ ಆದ್ರೆ ಬನ್ನಿ ಲಿಂಗಾಯತ ಧರ್ಮಕ್ಕೆ ಅಂತ ಮಾತೆ ಮಹಾದೇವರು ಅದು ಎಲ್ಲರೂ ಕೂಡ ಕನ್ಸಿಡರ್ ಮಾಡ್ತಾ ಇದ್ರು. ಬಹುತೇಕವಾಗಿ ಇರತಕ್ಕಂಥ ನಿರ್ಧಾರ ಅದೇ ರೀತಿಯಲ್ಲಿದೆ. ಏನಂತ, ಬಸವಣ್ಣ ಅವ್ರನ್ನ ಒಪ್ಕೊಳ್ಳಿ, ವಚನಗಳನ್ನ ಗ್ರಂಥ ಅಂತ ಕನ್ಸಿಡರ್ ಮಾಡಿ. ಇದು ಏನಾಗಿದೆ, ಹಾಗೆ ಬಸವ ತತ್ವವನ್ನು ಒಪ್ಪಿಕೊಂಡು ಬರುವವರಿಗೆ ಪ್ರತ್ಯೇಕ ಧರ್ಮದ ಶಿಫಾರಸು ನಾವು ಮಾಡ್ತಾ ಇದೀವಿ ನೋಡಿ ಜಯಚಂದ್ರ ಅವ್ರು ಮಾತಾಡಿದ್ರು. ಇದು ಏನಾಗಿದೆ, ನಾವು ಏನು ನಿರೀಕ್ಷೆ ಮಾಡಿದ್ವೋ ಆ ನಿರೀಕ್ಷೆ ಅಂತೇನೆ ಆಗಿದೆ. ಓಕೆ, ಎರಡನೇ ಮಾತೇ ಇಲ್ಲ. ಹಾಗಾಗಿ ನಾವು ಈ ಕಮಿಟಿನ ಮೊದಲೇ ವಿರೋಧ ಮಾಡಿದ್ವಿ, ಈ ತರ ಮಾಡ್ತಾರೆ ಇವರು ಅನ್ನೋ ದೃಷ್ಟಿ ಇಟ್ಕೊಂಡೆ. ಎರಡನೇದು ನಮ್ಮ ನಿರೀಕ್ಷೆ ಅಂತಾನೆ ಅವರು ವರದಿ ಕೊಟ್ಟಿದ್ದಾರೆ. ಆ ವರದಿ ಸರ್ಕಾರ ಒಪ್ಕೊಳ್ಳೋದ್ರಲ್ಲಿ ಯಾವುದೇ
ವ್ಯತ್ಯಾಸ ಇಲ್ಲ. ನಮ್ಮ ನಿರೀಕ್ಷೆ ಅಂತ ಅವ್ರು ಒಪ್ಕೊಂಡಿದ್ದಾರೆ. ಬಹುಶಃ ಇದು 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 ಆಗಿರೋದೇ, ಆದ್ರೆ ಅಡುಗೊಡೆ ಮೇಲೆ ದೀಪ ಇಟ್ಟಂಗ ಅಲ್ಲ, ವರದಿಯೇನೆ ಒಪ್ಪಿದ್ದಾರೆ ಅಂತ ಹೇಳಿ ನಾವು ಹೇಳ್ಬೇಕಾಗ್ತದೆ. ಆದ್ರೆ ನನಗೆ ಬಂದಿರೋ ಮಾಹಿತಿ ಪ್ರಕಾರ ಅವರು ವೀರಶೈವ ಲಿಂಗಾಯತ ಎರಡು ಒಂದೇ ಅಂತ ಮಾಡಿದ್ದಾರೆ ಅಂತ ಹೇಳಿ ನನಗೆ ಆ ಕ್ಯಾಬಿನೆಟ್ ಅಲ್ಲಿ ಇದ್ದಂತ ಜಯಚಂದ್ರ ಅವ್ರು ಹೇಳಿದ್ದು ಮಾತು ನಾವು ಹೇಳ್ತಿರ್ತಕ್ಕ ಜಯಚಂದ್ರ ಅವ್ರು ಹೇಳಿದ್ದು ಬಸವಣ್ಣ ಅವರನ್ನ ಧರ್ಮಗುರು ಒಪ್ಪುತ್ತೀರ ನೀವು, ನಿಮ್ಮ ಧರ್ಮಗುರು ಬಸವಣ್ಣ ನಾಳೆ ದಿನ, ನಾಳೆ ದಿನ ವೀರಶೈವ ಲಿಂಗಾಯತ ಧರ್ಮ ಅಂತಾನೆ ಮಾಡ್ಲಿ, ನಿಮ್ಮ ಧರ್ಮಗುರು ಬಸವಣ್ಣ ಅಂತ ಒಪ್ಕೊಳ್ತೀರ ನೀವು? ಒಂದೇ ಪ್ರಶ್ನೆ. ಈ ಬಗ್ಗೆ ಸಾಕಷ್ಟು ಚರ್ಚೆ ಕೂಡ ಆಗ್ಬೇಕಾಗ್ತೈತೆ. ಬಸವಣ್ಣ ವಿಶ್ವಮಾನವ ಅನ್ನೋದು ಎರಡನೇ ಮಾತಿಲ್ಲ, ವಿಶ್ವಮಾನವ ಸಂದೇಶ ಬೇರೆ, ಮೊದಲೇನೆ ಸಂದೇಶ ಬೇರೆ. ಬಸವಣ್ಣನ ಒಪ್ಕೊಳ್ಳೋರು ಬಸವಣ್ಣನ ಅವರು ಬರುವ ಪೂರ್ವದಲ್ಲಿ ವೀರಶೈವ ಇತ್ತು ಅನ್ನೋದಕ್ಕೆ ಸಾಕಷ್ಟು ಮಾಹಿತಿಗಳಿಗೆ ಆಗಲೇ ಕೇಳ್ತಾ ಇದ್ದಾರೆ. ಇಲ್ಲಿ ಅದಕ್ಕೆ ನಾನು ಹೇಳಿದ್ದು ಬಸವಣ್ಣನಿಂದ ಈ ಕಮಿಟಿಯವರು ಕೊಟ್ಟರಂತ ವರದಿನೇನೆ ಫೇಕ್ ವರದಿ. ಓಕೆ, ಫೇಕ್ ವರದಿ ಯಾಕೆ ಧರ್ಮ ನಿರ್ಧಾರ ನಾವೇ ಮಾಡಕ್ ಆಗಲ್ಲ. ನೀವು ಮಾಡಬೇಡಿ, ಇಲ್ಲ ವಿಷಯ ಬರೋದು. ವೀರಶೈವರು ಪಂಚಪೀಠಗಳು ಅಂದೆಲ್ಲೋ ಅವ್ರು ಕೋಟ್ ಮಾಡ್ತಿಲ್ಲ. ಇಲ್ಲಿ ಬಸವಣ್ಣನ್ ನಿಮ್ಮ ಧರ್ಮಗುರು, ವಚನಗಳು ನಿಮ್ಮ ಧರ್ಮ ಗ್ರಂಥ, ಬಸವ ತತ್ವಗಳನ್ನ ಒಪ್ಪುವವರಾದ್ರೆ ಅಂತವ್ರಿಗೆಲ್ಲರಿಗೂ ಸೇರಿಸಿ ಪ್ರತ್ಯೇಕ ಧರ್ಮ ಅಂತ ಕರೀತಿದ್ದಾರೆ. ವೀರಶೈವರು ಯಾರು ಕರೆಸ್ಕೊಳ್ತಾ ಇದ್ದೀರೋ ನೀವುಗಳು ಬಸವ ಧರ್ಮವನ್ನ, ಬಸವಣ್ಣನನ್ನ ವಚನಗಳನ್ನ ಗ್ರಂಥವಾಗಿ ಧರ್ಮಗುರುವಾಗಿ ಸ್ವೀಕರಿಸಲಿಕ್ಕೆ ರೆಡಿ ಇದ್ದೀರಾ? ಬಸವಣ್ಣನವ್ರನ್ನ, ಬಸವಣ್ಣನವರ ವಚನಗಳನ್ನ, ಇವೆರಡನ್ನು ಕೂಡ ಈ ಸಮಾಜ ಒಪ್ಪಿದೆ. ನೀವು ಹೇಳ್ತಾ ಇಲ್ಲ, ಸಮಾಜದ ಕತೆ ಬೇಡ, ಇದು ನಿಮ್ಮದು. ಅಖಿಲ ಭಾರತ ವೀರಶೈವ ಮಹಾಸಭೆಯನ್ನು ಕೂಡ ಬಸವಣ್ಣ ನಿಮ್ಮ ಧರ್ಮಗುರು, ಬಸವಣ್ಣವರ ಧರ್ಮಗುರು, ಬಸವಣ್ಣ ನಿಮ್ಮ ಧರ್ಮಗುರು. ವೈಯಕ್ತಿಕವಾಗಿ ಹೇಳೋದಾದ್ರೆ ನನ್ನ ಧರ್ಮಗುರು ಬಸವಣ್ಣನೇನೆ. ಆದ್ರೆ ಲಿಂಗಾಯತ ಮಹಾಸಭಾ, ಲಿಂಗಾಯತ ಮಹಾಸಭಾ ಉಪಾಧ್ಯಕ್ಷ, ಅಖಿಲ ಭಾರತ ವೀರಶೈವ ಮಹಾಸಭಾದ ಉಪಾಧ್ಯಕ್ಷ ಇದ್ದೀರಿ. ಅಖಿಲ ಭಾರತ ವೀರಶೈವ ಮಹಾಸಭಾ ಉಪಾಧ್ಯಕ್ಷ ಅಂತಂದ್ರೆ, ಅಖಿಲ ಭಾರತ ವೀರಶೈವ ಮಹಾಸಭೆಯಲ್ಲಿ ವೀರಶೈವ ಲಿಂಗಾಯತ ಎರಡು ಒಂದೇ, ಬಸವಣ್ಣ ಈ ಸಮಾಜದ ವಿಶ್ವ ಗುರು, ಸಮಾಜ ಸುಧಾರಕ ಅನ್ನೋದು ನಾವು ಒಪ್ಪಿಕೊಂಡಿದ್ದೇವೆ. ನಿಮ್ಮ ವೀರಶೈವ ಮಹಾಸಭಾ ನಿರ್ಧಾರ ಇವತ್ತು ಜಯಚಂದ್ರ ಅವ್ರು ಹೇಳ್ತಿರ್ತಕ್ಕಂಥ ಮಾತೇನು ಅಂತ ಹೇಳಿದ್ರೆ, ಬಸವಣ್ಣನ ಯಾರು ಒಪ್ಕೊಳ್ತಾರೋ, ಧರ್ಮಗುರು ಅವರೇನೆ, ವಚನ ಧರ್ಮ ಗ್ರಂಥ ಇದನ್ನ ಯಾರು ಒಪ್ಪಿ ಬರ್ತಾರೋ ಅವ್ರು, ಅವ್ರು ವೀರಶೈವರಲ್ಲಿದ್ದರೂ ಸರಿನೇ, ವೀರಶೈವರಲ್ಲಿದ್ದು ಇದಕ್ಕೆ ಬರೋದಾದ್ರೂ ಸರಿನೇ, ಒಪ್ಪದಾದ್ರೆ ಪ್ರತ್ಯೇಕ ಧರ್ಮ ಅಂತ. ಈ ತೀರ್ಮಾನದ ಬಗ್ಗೆ ನನ್ನ ವೈಯಕ್ತಿಕ ಅಭಿಪ್ರಾಯ ಏನಂತಂದ್ರೆ, ಓಕೆ, ಇದು ಬಹಳ ಕ್ಲಿಷ್ಟವಾದಂತ ಇಶ್ಯೂ ಇದು, ಇದ್ರ ಬಗ್ಗೆ ನಾವು ಚರ್ಚೆ ಮಾಡಕ್ ಆಗಲ್ಲ. ಓಕೆ, ನಾವು ಮಹಾಸಭೆ ವರ್ಕಿಂಗ್ ಕಮಿಟಿಲಿ ಇದನ್ನು ಇಟ್ಟು ನಾವು ತೀರ್ಮಾನ ಮಾಡ್ತೀವಿ. ಓಕೆ, ಯಾವ ನಿರ್ಣಯಕ್ಕೆ ಮಹಾಸಭೆ ಬರಬೇಕು ಚರ್ಚೆ ಮಾಡ್ತೀವಿ. ಅಲ್ಲಿ ಇಲ್ಲಿ ವಿಷಯ ಇಷ್ಟೇ, ಜಯಚಂದ್ರ ಅವ್ರು ಹೇಳಿದ್ದು ಯಾರು ಒಪ್ಪು ಬರ್ತಾರೋ ಅವ್ರಿಗೆ ಧರ್ಮ ಇದೆ, ಪ್ರತ್ಯೇಕ ಧರ್ಮ ಸ್ಪಷ್ಟವಾಗಿದೆ. ಜಯಚಂದ್ರ ಸಾಹೇಬರು ಹೇಳಿದ್ದು ಎಲ್ಲ ಸ್ಪಷ್ಟವಾಗಿದೆ, ಅದರಲ್ಲಿ ಯಾವುದೇ ಗೊಂದಲಗಳಿಲ್ಲ. ಯಾವುದೇ ಈವನ್ನ ವರದಿ ಕೂಡ ಯಾವುದೇ ಗೊಂದಲಗಳಿಂದ ಮುಕ್ತವಾದ ವರದಿ, ಅದನ್ನು ಅವರು ಸಂಪೂರ್ಣವಾಗಿ ಅಂಗೀಕರಿಸಿದ್ದಾರೆ. ಯಾವುದೇ ವಿಷಯದಲ್ಲಿ ಅವರು ವರದಿಯನ್ನು ಮಾರ್ಪಡಿಸಿ ಅಂಗೀಕರಿಸಿದ್ದಾರೆ ಅಂತ ಹೇಳಿಲ್ಲ. ಸಂಪೂರ್ಣ ವರದಿಯನ್ನು ಒಪ್ಪಿಕೊಂಡಿದ್ದೀವಿ. ಸ್ಪಷ್ಟವಾಗಿ ತಾವು ಈಗಾಗಲೇ ಹೇಳಿದಂತೆ ಬಸವಣ್ಣನೇ ಧರ್ಮಗುರು, ವಚನವೇ ಧರ್ಮ ಗ್ರಂಥ, ವಚನ ತತ್ವ ನಂಬಿದವರು ಈ ವೀರಶೈವರಾಗಿರಬಹುದು, ಅವರಿಗೂ ಸ್ವಾಗತ. ಈವನ್ ಕ್ರಿಶ್ಚಿಯನ್ರು ವಚನ ತತ್ವ ನಂಬಿದರೆ, ಬಸವ ತತ್ವ ನಂಬಿದರೆ ಅವರಿಗೂ ಸ್ವಾಗತ. ಮೊಮಡನ್ಸ್ ಕೂಡ ವಚನ ತತ್ವ ನಂಬಿದರೆ ಅವರಿಗೂ ಸ್ವಾಗತ. ಒಂದು ಇನ್ನೊಂದು ಪ್ರಶ್ನೆ, ನಿಮಿಷ ಸರ್, ಇಷ್ಟು ದಿನ ಇವರು ವೀರಶೈವರು ಸಿದ್ಧಾಂತ ಶಿಖಾಮಣಿ ನನ್ನ ಧರ್ಮಗ್ರಂಥ, ಮತ್ತೆ ರೇಣುಕರು ಧರ್ಮ ಸಂಸ್ಥಾಪಕರು, ವೈದಿಕ ಆಚರಣೆ ಇವೆಲ್ಲನ್ನೂ ಮಾಡಿಕೊಂಡು ಬರ್ತಾ ಇರೋರಿಗೆ ಇದರಲ್ಲಿ ಸಂಪೂರ್ಣ ಹಿನ್ನಡೆ ಆಗಿದೆ ಹಾಗೂ ಕ್ಲಿಯರ್ ಕಟ್ ಆಗಿ ಹೇಳಿದೆ. ಚರ್ಚೆ ಮುಂದುವರಿಸ್ತೀನಿ ಒಂದು ಬ್ರೇಕ್ ಆದ್ಮೇಲೆ.